ಚಾನಲ್, ನಾನು ನಿಮ್ಮ ಐಶ್ವರ್ಯ ಮಹೇಶ್. ಇವತ್ತು ಏನಪ್ಪ ಸ್ಪೆಷಲ್ ಅಂತ ಹೇಳಿದರೆ, ನಾನು ಮಹಿ ಲವ್ ಮಾಡಿ ಇವತ್ತಿಗೆ 2 ವರ್ಷ ಆಗ್ತಿದೆ. ಆ್ಯಂಡ್ ನಾನು ಮಹಿಗೆ ಫಸ್ಟ್ ಪ್ರಪೋಸ್ ಮಾಡಿದ್ದು April 23, ಆ್ಯಂಡ್ ಇದೇ ಪ್ಲೇಸಲ್ಲಿ ನಾನು ಮಹಿಗೆ ಪ್ರಪೋಸ್ ಮಾಡಿದ್ದು ಆ್ಯಂಡ್ ಅವರು ಎಕ್ಸೆಪ್ಟ್ ಮಾಡಿದ್ದು ಕೂಡ ಇದೇ ಜಾಗದಲ್ಲಿ. ಹಾಗಾಗಿ ಇಲ್ಲಿಂದ ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಲವ್ ಸ್ಟೋರಿ ವ್ಲಾಗ್ನ ನೀವು ಯಾರೂ ನೋಡಿಲ್ಲ ಅಂತ ಹೇಳಿದ್ರೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ, ಪ್ಲೀಸ್ ಹೋಗಿ ಚೆಕ್ ಮಾಡಿ. ನಾನು ಮತ್ತು ಮಹಿ ಲವ್ ಮಾಡಿ 1 ವರ್ಷದ ಒಳಗಡೆ ಮದುವೆ ಆದ್ವಿ. ಮದುವೆ ಆದಮೇಲೆ ನಮ್ಮ ಫಸ್ಟ್ ಇಯರ್ ಲವ್ ಪ್ರಪೋಸ್ ಡೇ ಏನಿತ್ತು, ಅದನ್ನು ಹೇಗೆ ಸೆಲೆಬ್ರೇಟ್ ಮಾಡಿದೆ ಅಂತ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ನಾನು ವೀಡಿಯೋಸ್ನೆಲ್ಲ ತೊಗೊಂಡಿದ್ದೆ, ಹಾಗಾಗಿ ಇವತ್ತು ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ, ನೋಡ್ಕೊಂಡು ಬನ್ನಿ. ಫಸ್ಟು ನಾನು ಮಹಿಗೆ ನಮ್ಮನೇಲಿದ್ವಿ, ಅಲ್ಲಿಂದ ನಾನು ಮಹಿನ ಕರ್ಕೊಂಡು ಬಂದಿದ್ದೆ ಹೊರಗಡೆ ಅವ್ರಿಗೇನಾದರೂ ಗಿಫ್ಟ್ ಕೊಡೋಣ ಅಂತ ಹೇಳಿ. ಬಟ್ ಸರ್ಪ್ರೈಸಿಂಗ್ಲಿ ಅವರು MS Gold ಕರ್ಕೊಂಡು ಹೋಗಿ ನನಗೆ ಗೋಲ್ಡ್ ಬ್ಯಾಂಗಲ್ಸ್ನ ಕೊಡಿಸಿದ್ರು. ನನಗಂತೂ ಫುಲ್ ಶಾಕ್ ಆಯಿತು, ಏನಿದು ನನಗೆ ಗೋಲ್ಡ್ ಬ್ಯಾಂಗಲ್ ಕೊಡಿಸ್ತಿದ್ದಾರೆ, ನಾನೇ ಅವ್ರಿಗೇನಾದ್ರೂ ಕೊಡಿಸ್ಬೇಕು ಅಂತ ಕರ್ಕೊಂಡು ಬಂದೆ ಅಂತ ಹೇಳಿ. ಅದಾದಮೇಲೆ ಯಾವ ರೀತಿ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ, ಪ್ಲೀಸ್ ವಾಚ್ ಇಟ್. ಇಲ್ಲೇ ಹ್ಯಾಪಿ ಬರ್ಡೇ ಅಂತ ಹಾಕಿದ್ದಾರೆ ವಾಲು, ಇಲ್ಲೇ ಕಟ್ ಮಾಡಿಸ್ಬಿಡ್ಲಾ. ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ಬಂದಾಗ ಟೇಸ್ಟ್ ಮಾಡಿದ್ವಿ ಗೊತ್ತಾ, ಕೇಕು ಹಾಂ ಇದೇ ಅದು, ಅದಕ್ಕೆ ಇದನ್ನೇ ಸೆಲೆಕ್ಟ್ ಮಾಡಿದೆ. ಬಿಗ್ ಇದೆ, ಸ್ಮಾಲ್ ಇದೆ, ಸ್ಮಾಲೇ ಸಾಕು. ಇಲ್ಲ ಕಣ, ಎಲ್ಲಿದ್ದೀನಿ? ತೊಂದರೆ ಇಲ್ಲ. ಸ್ನ್ಯಾಪ್ ಮಾಡಿಲ್ಲ, ಆಗಿದ್ದು ಇರಿ. ಗಿಫ್ಟ್ ಎಕ್ಸ್ಚೇಂಜ್. ಹಾಂ, ಇನ್ನ ಸ್ಮಾಲ್ ಗಿಫ್ಟ್ ತಗೊಳ್ಳಿ. ಇದು ನಾಕ್ತಿದ್ದೀನಿ. ಗೋಲ್ಡ್ ಅಂತ ಹೋಗ್ಲಾ? ಗೋಲ್ಡ್ ಅಲ್ಲ, ಎಲ್ಲಿ ಕೊಡ್ಸಕಾಯ್ತದೆ? ಅದನ್ ಗೋಲ್ಡ್ ಅನ್ಕೊಂಡಿಲ್ಲ, ಅವಳು ಬಳೆ ಕೊಡಿಸ್ತೀನಿ ಅಂದಿದ್ಲಲ್ಲ, ಐ ತಿಂಕ್ ಅದ್ ಕೊಡ್ಸಿದ್ದಾಳೆ ಅನ್ಕೋತೀನಿ. ಹೌದಾ? ಶರ್ಟ್ ಕೊಡಿಸ್ತೀನಿ ಅಂದಿದ್ಲು, ಅದು ಕೊಡ್ಸಿಲ್ವಾ? ನೀನ್ ಕೊಡಿಸ್ತೀನಿ ನೀರ್ ಅಂದ್ರೆ ಅವಳು ನಿಮಗ್ ಬೆಳ್ಳಿ ಬಳೆ ಕೊಡಿಸ್ತೀನಿ ಅಂದಿದ್ಲು. ತೋರಿಸ್ತೆ ಅವ್ರಿಗೆ, ಯಾವ್ದು ಲೈಕ್ ಆಗಿಲ್ಲ. ಒಂದು ಲೆದರ್ದು ಮಾಮೂಲಿ ಇದ್ರ ಮೇಲೆ ಇಡು. ಅಕ್ಷಯ ತೃತಿ ಅದು ಕಾಣಿಕೆ. ನಿಮ್ಗೇನು ಕೊಡಿಸ್ಲಿಲ್ವ ಅವಳು? ಮಖ ಮುಜ್ಜ ಲೇ ಕೊಡ್ಸ್ಬೇಕ್ ತಾನೇ. ಅವಳು ನೋಡ್ದು ಅದಕ್ಕೆ ಅದು ಫೋಟೋ ತೆಗಿಲಿಲ್ಲಲ್ಲ, ಆಮೇಲೆ ಫೋಟೋ ತೆಗಿ. ನಾನು ಹಾಕೊಂಡಿಲ್ವಲ್ಲ ಇದಕ್ಕೆ ಅಂತಾನೆ, ಇದಕ್ಕೆ ಅಂತಾನೆ ಎತ್ಕೊಂಡಿದ್ದೆಲ್ಲ. ನೀನ್ ಕೊಡಿ ಈಗ ಸುಡಿ. ರಿಂಗ್ ಕೊಡ್ತಿದ್ದಾಳ? ತೋರಿಸ್ತೆ, ಇಷ್ಟ ಆಗ್ಲಿಲ್ಲ. ನಾನು ತೋರಿಸ್ತೇ, ಓಡಾಡ್ದೆ ಅದಕ್ಕೆ ಅಂತಾನೆ ಅದನ್ನ ರೆಡಿ ಮಾಡ್ಸೋಕು ಕಳಿಸ್ತೇ.
ಅದ ಇದು ಇಲ್ಲಿ ಇದು ಫೋಟೋ ತೆಗ್ದಿಲ್ಲ ನಾನು ಅವನ್ನೆಲ್ಲ ಕವರ್ ಅಲ್ಲಿ ಬೇಡ. ಕೇಕ್ ಕೊಡಿ ಆಯ್ತು. ಆಫ್ಟರ್ ಕೇಕ್ ಕಟ್ಟಿಂಗ್ ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಲಾಸ್ಟ್ ಇಯರು ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಸೊ ಅದೊಂದು ಮೆಮೊರಿ, ಅದು ಗ್ಯಾಲ್ರಿಲಿ ಹಾಗೆ ಇತ್ತು, ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮೂಲಕ ಶೇರ್ ಮಾಡಿದ್ದೀನಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಆ್ಯಂಡ್ ಇವಾಗ ನಾನು ಮಹಿ ಬಂದ ಮೇಲೆ ಕೆಲವೊಂದು ಐಟಮ್ಸ್ನ ತೊಗೊಳ್ಬೇಕಾಗಿತ್ತು, ಹಾಗಾಗಿ ಮಹಿ ಜೊತೆನೆ ನಾನು ಬಂದಿದ್ದೀನಿ ಹೊರಗಡೆ. ಇಲ್ಲಿ ಹಾಲು ಮತ್ತು ಮೊಸರು ತಗೋಬೇಕಾಗಿತ್ತು. ನಾನು ಯಾವಾಗಲೂ ಹಡ್ಸನ್ ಕರ್ಡ್ನೇ ಯೂಸ್ ಮಾಡೋದು, ಆ್ಯಂಡ್ ಆರೋಗ್ಯ ಹಾಲನ್ನೇ ನಾನು ತಗೊಳ್ಳೋದು. ಆಲ್ಮೋಸ್ಟ್ ನನ್ನ ಬ್ಲಾಗಲ್ಲಿ ನೀವು ನೋಡಿರ್ತೀರ ಅಂದ್ಕೊಳ್ತೀನಿ. ಸೊ ಮಹಿ ಅಂತ ಇದ್ದರು, ನೀನೇನೇ ತೊಗೊಳೋದಿದ್ರು ನಂಗೆ ಸರ್ಪ್ರೈಸ್ ಮಾಡೋದಿದ್ರು ನನ್ನ ಜೊತೆನೇ ಬಂದು ಸರ್ಪ್ರೈಸ್ ಮಾಡ್ತಿದ್ಯಾ ನೀನು ಅಂತ ಹೇಳಿ ಅವರು ನನಗೆ ತಲೆ ಮೇಲೆ ಒಂದು ಏಟ್ ಹೊಡಿತಾರೆ ನೋಡ್ಕೊಳ್ಳಿ. ಸೊ ನನ್ನನ್ನೇ ಕರ್ಕೊಂಡು ಬಂದು ಸರ್ಪ್ರೈಸ್ ಸರ್ಪ್ರೈಸ್ ಅಂತಿದ್ಯಾ ನೀನು ಅಂತ ಹೇಳಿ. ನೆಕ್ಸ್ಟು ಅಲ್ಲಿಂದ ಸ್ವಲ್ಪ ಗ್ರೋಸರೀಸ್ನ ತೊಗೊಳ್ಬೇಕಾಗಿತ್ತು. ಬಿಗ್ ಮಾರ್ಟ್ ಒಂದಿದೆ ಮತ್ತು ಅನ್ನಪೂರ್ಣೇಶ್ವರಿ ಮಾರ್ಟ್ ಒಂದಿದೆ. ನಾನು ಇವತ್ತು ಅನ್ನಪೂರ್ಣೇಶ್ವರಿ ಮಾರ್ಟ್ಗೆ ಹೋಗಿದ್ದೆ. ಸೊ ಅಲ್ಲಿ ಕೆಲವೊಂದು ಐಟಮ್ಸ್ನ ತೊಗೊಂಡೆ, ಏನಾದರೂ ಸ್ವೀಟ್ ಮಾಡೋಣ ಮಹಿಕೆ ಅಂತ ಹೇಳಿ. ಸೊ ಇಲ್ಲಿ ನಾನೊಂದು ಅರ್ಧ ಕೆ ಜಿ ಶುಗರ್ನ ತೊಗೊಂಡಿದ್ದೀನಿ. ಜಾಮೂನ್ ಮಾಡಿದ್ರೆ ಅವ್ರಿಗೆ ತುಂಬ ಇಷ್ಟ, ನನಗೂ ಅಷ್ಟೇ, ಜಾಮೂನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಹಾಗೆ ಒಂದು ಗೋಡಂಬಿ ತೊಗೊಂಡೆ, ಒಂದು ಚಿಕ್ಕ ಚಿಕ್ಕ ಪ್ಯಾಕೆಟ್ ಮಾತ್ರ ತೊಗೊಂಡಿದ್ದೀನಿ ಸಾಕಾಗತ್ತೆ ಅಂತ ಹೇಳಿ. ನೆಕ್ಸ್ಟು ನಾನಿಲ್ಲಿ ಸ್ಪೈಸಸ್ನ ತೊಗೊಂಡೆ, ಮಯೋನಿಸ್ ಆಗಿರ್ಬೋದು ಮತ್ತು ಚಾಟ್ ಮಸಾಲ, ಗರಂ ಮಸಾಲ ಈ ರೀತಿ ತೊಗೊಂಡೆ. ಅದಾದಮೇಲೆ ಇಲ್ಲಿ ಪನ್ನೀರ್ನ ತೊಗೊಂಡಿದ್ದೀನಿ. ನಾನು ಯಾವಾಗಲೂ ಯೂಸ್ ಮಾಡೋದು ಮಿಲ್ಕಿ ಮಿಸ್ಟ್ ಪನ್ನೀರ್, ನಂಗೆ ತುಂಬ ಇಷ್ಟ. ಸೊ ಪನ್ನೀರ್ ಅಂದರೆ ನನಗೆ ಡೈಲಿ ಮಾಡಿಕೊಟ್ರು ತಿಂತಾ ಇರ್ತೀನಿ, ಅಷ್ಟು ಇಷ್ಟಪಟ್ಟು ತಿಂತೀನಿ ಪನ್ನೀರ್ನ. ಈ ಪ್ರೆಗ್ನೆನ್ಸಿ ಜರ್ನಿ ಏನು ಸ್ಟಾರ್ಟ್ ಆಯಿತು ಅವಾಗಿಂದ ನನಗೆ ಪನ್ನೀರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಅಲ್ಲಿಂದ ನೆಕ್ಸ್ಟು ನಾನು ಜಸ್ಟ್ ಬೇಕಾಗೆ ಹೋಗ್ತಾ ಇದ್ದೀನಿ ಕೇಕ್ ತಗೊಳೋದಿಕ್ಕೆ ಅಂತ. ಆ್ಯಂಡ್ ಇವತ್ತು ಪ್ರಪೋಸ್ ಡೇ ಆಗಿರೋದ್ರಿಂದ ನೈಟ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ, ಹಾಗಾಗಿ ಮಹಿ ಏನೇ ತೊಗೊಂಡ್ರು ಅದನ್ನೆಲ್ಲ ನಾನೇ ಪೇ ಮಾಡ್ತಿದ್ದೀನಿ. ಸೊ ಕೇಳಿಸ್ಕೊಂಡ್ರಿ ಅಲ್ವಾ, ನಾನು ಆ್ಯಕ್ಚುಲಿ ನಾನೊಬ್ಬಳೇ ಹೋಗಿ ಪರ್ಚೇಸಿಂಗ್ ಎಲ್ಲ ಮಾಡ್ಕೊಂಡು ಬರೋಣ ಮಧ್ಯಾಹ್ನನೇ ಅಂತ ಅಂದ್ಕೊಂಡೆ. ಬಟ್ ಆದರೆ ನನಗೆ ಪಾಪನ ಮನೇಲಿ ಇಟ್ಬಿಟ್ಬಿಟ್ಟು ಈ ಬಿಸಿಲಲ್ಲಿ ಯಾರು ಪರ್ಚೇಸಿಂಗ್ ಅಂತ ಹೋಗ್ತಾರೆ ಅದು ಆಟೋನ ಇಟ್ಕೊಂಡು ಅಂತ ಹೇಳಿ ಮಹಿ ಬರೋವರೆಗೂ ವೆಯ್ಟ್ ಮಾಡಿಬಿಟ್ಟು ಮಹಿ ಬಂದಮೇಲೆ ನಾನು ಶಾಪಿಂಗ್ ಮಾಡಿದೆ. ನನಗೆ ಹೊರಗಡೆ ಕರ್ಕೊಬರೋದಕ್ಕೆ ಯಾರೂ ಇರಲಿಲ್ಲ, ಹೊರಗಡೆ ಕರ್ಕೊಬರೋದಕ್ಕೆ ಯಾರೂ ಇರಲಿಲ್ಲ. ಹಾಗಾಗಿ ಮಹಿ ಬರೋವರೆಗೂ ವೆಯ್ಟ್ ಮಾಡಿ ಅವ್ರು ಬಂದಮೇಲೆ ಕರ್ಕೊಂಡು ಬಂದಿ. ಇದು ಸರ್ಪ್ರೈಸ್ ಅಲ್ಲ. ಸೊ ನಾಳೆಗೆ ಅವ್ರಿಗೋಸ್ಕರ ನಾನೇ ಏನೇನೋ ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ದೀನಿ, ಅದು ಸರ್ಪ್ರೈಸು. ಸೊ ನೋಡೋಣ. ಲಾಸ್ಟ್ ಇಯರು ಒಂದು ಕೇಕ್ ಕಟ್ ಮಾಡಿದ್ದೆ ಪ್ರಪೋಸ್ ಡೇಗೆ, ಆ್ಯಂಡ್ ಅದ್ರ ನೆಕ್ಸ್ಟ್ ಡೇ ಬರ್ಡೇ ಇರೋದ್ರಿಂದ ಆವಾಗಲೂ ಒಂದು ಕೇಕ್ನ ಕಟ್ ಮಾಡಿಸಿದ್ದೆ. ಬಟ್ ಈ ವರ್ಷ ನಾನು ಎರಡು ಕೇಕ್ನ ಕಟ್ ಮಾಡಿಸ್ತಾ ಇಲ್ಲ, ಒಂದು ಕೇಕ್ ಪೀಸ್ ಏನಿದೆ ಅದನ್ನು ಮಾತ್ರ ಸ್ಮಾಲ್ ಪೀಸ್ನ ತೊಗೊಂಡಿದ್ದೀನಿ. ಅದನ್ನು ಕಟ್ ಮಾಡ್ಕೊಂಡು ಇಬ್ಬರು ತಿನ್ನೋಣ, ಸೆಲೆಬ್ರೇಟ್ ಮಾಡ್ಕೊಬಿಡೋಣ ಪ್ರಪೋಸ್ ಡೇನ. ನೆಕ್ಸ್ಟು ನಾಳೆಗೆ ದೊಡ್ಡ ಕೇಕ್ ಕಟ್ ಮಾಡಿಸ್ತೀನಿ ಅಂತ ಹೇಳಿ ಅವರಿಗೆ ಕೇಕ್ ತಿನ್ನಿಸೋಣ ಅಂತ ಹೇಳಿ ಒಂದು ಸ್ಮಾಲ್ ಕೇಕ್ನ ತೊಗೊಂಡಿದ್ದೀನಿ. ಇದು ಸರ್ಪ್ರೈಸ್, ನಮ್ಮನೆ ಕರ್ಕೊಬಂದು ನಮ್ಮ ಕಡೆಯಿಂದನೇ ಕೇಕ್ ತಗೊಂಡೋಗಿ ಕಟ್ ಮಾಡ್ತಿರೋದು.
ಏನ್ ನಿಮ್ ಕಡೆ ಎಲ್ಲ ಕೇಕ್ ಕೊಟ್ಟು ಅಂದ್ರೆ ನಾನೇ ಬಂದು ಕೇಕ್ ಪರ್ಚೇಸ್ ಮಾಡ್ಕೊಂಡು ಹೋಯ್ತಾರೆ ಎಲ್ಲ ನಾನು. ಆಮೇಲೆ ಎಲ್ಲ ಇವ್ರೆ ಇನ್ವೆಸ್ಟ್ ಮಾಡ್ತಿದ್ದಾರೆ ಅನ್ಕೋಬೇಡಿ, ನಾನು ಇನ್ವೆಸ್ಟ್ ಮಾಡಿರೋದು. ಒಂದೆರಡು ಪೀಸ್ ತಿಂತೀವಿ, ಇನ್ನೆಲ್ಲ ಕೇಕ್ ಇವರೇ ತಿನ್ಕೋತಾರೆ, ಅದಕ್ಕೆ ಇನ್ವೆಸ್ಟ್ ಬೇರೆ. ಏನಿಲ್ಲ, ಇವತ್ತು ಪ್ರಪೋಸ್ ಡೇ 23, ನಾಳೆ 24 ಬರ್ತಡೆ, ಹಾಗಾಗಿ ಸಣ್ಣ ಪುಟ್ಟಾನೆ ಕೇಕ್ ತಗೊಂಡಿದ್ದೀವಿ ಒಂದು ಪೀಸು, ನಾಳೆ ದೊಡ್ಡ ಕೇಕಲ್ಲಿ ಕಟ್ ಮಾಡ್ತೀವಿ. ಹ್ಯಾಪಿ ಪ್ರಪೋಸ್ ಡೇ. ಸೊ ನಾನು ಯಾವಾಗ್ಲೂ ಲೈಕ್ ಮಾಡೋದು ಇದೇ ಕೇಕು, ಬೇರೆ ಕೇಕ್ ಇಲ್ಲ. ಇವತ್ತು ಪ್ರಪೋಸ್ ಡೇ, ಸಿಂಪಲ್ ಆಗಿ ಒಂದೇ ಒಂದು ಕೇಕಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಇವ್ರೇನು ಗೊತ್ತಾ, ನಾನು ಬರ್ಡೇ ಮಾಡ್ಕೊಳ್ಳಲ್ಲ ಹಂಗೆ ಹಿಂಗೆ ಅಂತ ಡೌ ಮಾಡ್ತಾರೆ. ಅದಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ನಾನು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ಸ್ ಹೇಳ್ಬಿಟ್ಟು ಎಲ್ಲರಿಗೂ, ನಿಮ್ಗೆ ವಿಶ್ ಮಾಡ್ತಿದ್ರು, ನನಗೆ ವಿಶ್ ಮಾಡಿರೋ ಎಲ್ರಿಗೂ ಧನ್ಯವಾದಗಳು. ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಐಶ್ವರ್ಯ ಅಂತಸ್ತು ನಿಮ್ಗೆಲ್ಲ ಕೊಟ್ಟು ಕಾಪಾಡಿ. ಇವಾಗ ಚಿಕನ್ ಏನು ಏನಿದೆ, ಚಿಕನ್ ರೋಲ್, ಚಿಕನ್ ರೋಲ್ ತಿಂದಿದ್ದಾರೆ. ಸೊ ಪಾಪನ ನಾನು ಮಲಗಿಸ್ಬಿಟ್ಟು, ಅವ್ನು ಫೀಡ್ ಮಾಡಿ ಮಲಗಿಸ್ಬಿಟ್ಟು ಬಂದಿದ್ದೀನಿ. ಆ್ಯಂಡ್ ಸ್ವಲ್ಪ ಪರ್ಚೇಸಿಂಗ್ ಇತ್ತು, ಸರ್ಪ್ರೈಸಿಂಗ್ ಅಂದ್ಬಿಟ್ಟು ನಾನೇ ಮಹಿನ ಕರ್ಕೊಂಡು ಸುತ್ತಾಡ್ತಿದ್ದೀನಿ. ಇದು ಯಾವ ರೀತಿ ಸರ್ಪ್ರೈಸ್ ಆಗೋತಿಲ್ಲ, ಬಟ್ ನಾಳೆ ಏನು ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ಪರ್ಚೇಸ್ ಎಲ್ಲ ಮಾಡಿದ್ದೀನಿ, ಜಾಮೂನು, ರೋಲು, ಆಮೇಲೆ ಏನಾದ್ರು ಬಾತು ಅಷ್ಟೇ. ಅದು ಯಾರು ಮಾಡ್ತಿದ್ದಾರೆ, ನಾನು ಮಾಡ್ತಾ ಇದ್ದೀನಿ ತುಂಬಾ ದಿನ ಆದ್ಮೇಲೆ, ಎಷ್ಟೋ ತಿಂಗಳಾದ್ಮೇಲೆ ಗಂಡನ್ಗೋಸ್ಕರ ನಾನು ಕುಕ್ ಮಾಡ್ತಾ ಇದ್ದೀನಿ. ಸರ್ಪ್ರೈಸ್ ಏನಂತ ಅಂದ್ರೆ, ನಾಳೆ ನಾನೇ ಕುಕ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸರ್ಪ್ರೈಸ್ ಇದೆ, ಅವ್ರು ಶಾಕ್ ಆಗ್ತಾರ ಸರ್ಪ್ರೈಸ್ ನೋಡಿದ್ರೆ, ಅದು ನಾಳೆ ಗೊತ್ತಾಗತ್ತೆ. ನೆಕ್ಸ್ಟು ಅಲ್ಲಿಂದ ನಾನು ನಾಳೆ ಪೂಜೆ ಮಾಡೋಣ ಮನೇಲಿ ಅಂತ ಹೇಳಿ ಹೂ ಮತ್ತು ಎಲೆ ಅದನ್ನೆಲ್ಲ ತೊಗೊಂಡೋಗೋದಕ್ಕೆ ಅಂತ ಬಂದಿದ್ದೆ. ಹೂ ರೇಟ್ ಎಲ್ಲ ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ ನನಗೆ. ಹೊರಗಡೆ ಅಂದರೆ ತುಂಬ ದಿನ ಆದಮೇಲೆ ನಾನು ಬಂದಿದ್ನಲ್ಲ, ಹೂ ತೊಗೊಂಡೋಗೋಣ ಅಂತ. ಸೊ ಇವಾಗ ಮನೆಗೆ ಬಂದೆ, ಪಾಪು ಮಲ್ಕೊಂಡಿದ್ದಾನೆ. ಆ್ಯಂಡ್ ನಾನೇನು ಪರ್ಚೇಸ್ ಮಾಡ್ತಾ ಇದ್ದೀನಲ್ಲ, ಎತ್ತಿ ಫ್ರಿಜ್ಜಲ್ಲಿ ಇಟ್ಬಿಡ್ಬೇಕು, ಎತ್ತಿ ಇಟ್ಬಿಡ್ತೀನಿ. ಆ್ಯಂಡ್ ಇವಾಗ ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದಷ್ಟೇ. ಬೆಳಗ್ಗೆ ಎದ್ದು ಏನು ಡಿಶ್ ಮಾಡ್ತೀನಿ ಅದನ್ನು ಮಹಿ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಸೊ ಸ್ವಲ್ಪ ಬೇರೆ ಥರ ಏನಾದರೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಇನ್ನೊಂದು ಎಕ್ಸ್ಟ್ರಾ ಏನಾದರೂ ಬೇರೆ ಮಾಡ್ತೀನಿ. ಬಟ್ ಏನು ಮಾಡೋಕ್ಕಾಗತ್ತೆ ಈಗ, ನಾನು ಮಹಿ ಇಬ್ಬರು ಇರೋದ್ರಿಂದ ನಾನು ಅವ್ರಿಗೇನು ಹೇಳ್ದೆ ಮಾಡೋದಕ್ಕಾಗಲ್ಲ. ಸೊ ಅವ್ರಿಗೆ ಗೊತ್ತಾಗೇ ಆಗುತ್ತೆ. ಆ್ಯಂಡ್ ಅವ್ರು ಬರ್ತಡೆ ಮಾಡ್ಕೊಳ್ಳಲ್ಲ ಅಂತ ಅಂತಿದ್ರು, ಬಟ್ ಅಟ್ಲೀಸ್ಟ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಫಸ್ಟ್ ಟೈಮ್ ನಾನು ಅಲ್ಲ,
ಲಾಸ್ಟ್ ಇಯರು ಕೂಡ ನಾನು ಕೇಕ್ ಕಟ್ ಮಾಡ್ತಿದ್ದೆ, ಬಟ್ ಕೇಕಿಗೆ ಮಾತ್ರ ನಾನು ಅಮೌಂಟ್ನ ಇನ್ವೆಸ್ಟ್ ಮಾಡಿದ್ದು ಅಷ್ಟೇ ಎರಡು ಕೇಕಿಗೆ. ಬಟ್ ಈ ಸಲ ಬರ್ಡೇಗೆ ನಾನು ಏನೇನೆಲ್ಲ ಮಾಡ್ತಿದ್ದೇನೋ ಅದನ್ನು ಪ್ರತಿಯೊಂದು ಅಮೌಂಟ್ ಏನಿದೆ ಅದೆಲ್ಲ ನಾನು ಸಂಪಾದನೆ ಮಾಡ್ತಿರೋದು, ಅದು ಯೂಟ್ಯೂಬಿಂದ ನಾನೇನು ಅರ್ನಿಂಗ್ಸ್ ಮಾಡ್ತಾಯಿದ್ದೀನಿ ಅದರಿಂದ ನಾನು ಮಹಿಗೆ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅವ್ರಿಗೆ ಒಂದು ಏನಾದರೂ ಗಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅವರು ಏನು ಬೇಡ ಏನು ಬೇಡ ಅಂತ ಹೇಳ್ತಾಯಿದ್ರು. ಹಾಗಾಗಿ ಅವ್ರಿಗೆ ಬರ್ಡೇಗೆ ಅವ್ರೇನು ಔಟ್ಫಿಟ್ ಹಾಕ್ಕೊಳ್ತಾರೆ ಅದಕ್ಕೆ ನಾನೇ ಅಮೌಂಟು ಕೊಟ್ಟಿದ್ದೀನಿ, ಅವ್ರು ಇಷ್ಟ ಬಂದಿದ್ದು ತಗೊಳ್ಳಿ ಅಂತ ಹೇಳಿ. ಈಗ ನಾನೇನಾದ್ರು ಅವ್ರಿಗೆ ಬಟ್ಟೆ ತೊಗೊಂಡ್ರೆ ಅವ್ರಿಗೆ ಇಷ್ಟ ಆಗಬೇಕು, ಅವ್ರಿಗೆ ಇಷ್ಟಪಟ್ಟು ಹಾಕ್ಕೊಡ್ಬೇಕು. ಅದಾದಮೇಲೆ ಅದು ಸಾಫ್ಟ್ ಇಲ್ಲ, ಡಿಸೈನ್ ಚೆನ್ನಾಗಿಲ್ಲ ಆ ಥರ ಅಂದ್ಬಿಟ್ರೆ ನನಗೂ ಬೇಜಾರಾಗುತ್ತೆ ಅಂತ ಹೇಳಿ ಅವ್ರಿಗೆ ಇಷ್ಟ ಬಂದಿದ್ದು ತಗೊಳ್ಳಿ ಅಂತ ನಾನು ಪೇ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ನೋಡೋಣ ನಾಳೆ ಸೆಲೆಬ್ರೇಷನ್ ಯಾವ ರೀತಿ ಇರುತ್ತೆ. ಸಿಂಪಲ್ಲಾಗಿ ಇರುತ್ತೆ, ಬಟ್ ನನಗದು ಸ್ಪೆಷಲ್, ನನ್ನ ಗಂಡಂದು ಬರ್ಡೇ ಅಲ್ವಾ, ನಾನು ಸೆಲೆಬ್ರೇಟ್ ಮಾಡ್ತಿರೋದು, ಸೊ ನನಗೆ ತುಂಬಾ ಸ್ಪೆಷಲ್ ಆಗಿರುತ್ತೆ ಅಷ್ಟೇ. ಇನ್ನೇನು ಹೇಳೋದು, ಆಮೇಲೆ ನೀವೆಲ್ಲ ಹೇಳಿಬಿಡಿ ಎಲ್ಲದಕ್ಕೂ ನಾನು ಅಮೌಂಟ್ ಪೇ ಮಾಡ್ತಿದ್ದೀನಿ, ನೀನು ಅಮೌಂಟ್ ಪೇ ಮಾಡ್ತಿದ್ಯಾ ಅಂತ ಹೇಳ್ತಾ ಇದೆಯಾ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಲ್ವಾ. ಯಾಕಂದರೆ ಮಹಿ ನನಗೆ 2-3 ವರ್ಷದಿಂದ ಬರ್ಡೇ ಸೆಲೆಬ್ರೇಷನ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ನನಗೆ ಏನೇ ಒಂದು ಬೇಕು ಬೇಡ ಅದನ್ನೆಲ್ಲ ಮಹಿ ಅವರೇ ನಾನು ಕೊಡಿಸ್ತಾ ಇದ್ದಿದ್ದು. ಬಟ್ ಫಸ್ಟ್ ಟೈಮ್ ನಾನು ಮಹಿಗೆ ನನ್ನ ದುಡಿಮೆ ಏನಿದೆ ಅದರಿಂದ ನಾನು ಅವ್ರಿಗೆ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀನಿ. ಸೊ ನನಗೆ ತುಂಬ ಖುಷಿ ಇದೆ ಆ್ಯಂಡ್ ಹೆಮ್ಮೆ ಕೂಡ ಇದೆ. ನೀವಿಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು, ನಾನು ಹಾಕೊಂಡಿರೋ ಶರ್ಟ್ ಮೇಲೆ MK ಅನ್ನೋ ಒಂದು ಇನ್ಶೀಲ್ ಏನಿದೆ ಅದು ಮಹೇಶ್ ಕುಮಾರ್ ಅಂತ ನಾನು ಮಹಿಗೆ ಯಾವಾಗಲೂ ರೇಗಿಸ್ತಾ ಇರ್ತೀನಿ. ಅದನ್ನು ಹಾಕೊಂಡಾಗೆಲ್ಲ ನೋಡಿ ನಾನು ನಿಮ್ಮ ಹೆಸರಲ್ಲಿ ನಾನು ಶರ್ಟ್ ಹಾಕ್ಕೊಂಡಿದ್ದೀನಿ ಅಂತ ಹೇಳಿ. ಸೊ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ರೀ, ಐ ಲವ್ ಯು ಸೋ ಮಚ್. ಸೊ ನೆಕ್ಸ್ಟು ನಾನು ಇಲ್ಲಿ ಊಟಕ್ಕೆ ಅಮ್ಮ ಬೇಳೆ ಸಾಂಬಾರು ಮಾಡಿದರು, ಅದ್ರ ಜೊತೆ ಒಂದು ಪಲ್ಯ ಮಾಡ್ಕೊಡ್ತಾ ಇರ್ತಾರೆ ನನಗೆ ಯಾವಾಗ್ಲೂ ಬಾಣ್ತಿ ಅಲ್ವಾ, ಹಾಗಾಗಿ ಏನೇ ಒಂದು ಮಾಡಿದ್ರು ಪಲ್ಯ ಬೀಟ್ರೋಟ್ ಪಲ್ಯ ಆಗಿರ್ಬೋದು ಏನಾದರೂ ಒಂದು ಮಾಡ್ಕೊಡ್ತಾ ಇರ್ತಾರೆ. ನೆಕ್ಸ್ಟು ನಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಊಟ ಮಾಡಿ ಕೂತಿದ್ದೆ. ಮಹಿಗೆ ಬಟ್ಟೆ ಅವರೇ ಪರ್ಚೇಸ್ ಎಲ್ಲ ಮಾಡ್ಕೊಂಡು ಬಂದಿದ್ದರು, ಸೊ ನಾನು ಈ ಸಲ ಪ್ಲೇನ್ ಶರ್ಟ್ ಸೆಲೆಕ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅವರು ಈ ರೀತಿ ಚೆಕ್ ಶರ್ಟ್ನ ತೊಗೊಂಡಿದ್ದಾರೆ, ಎರಡು ಒಂದೇ ಥರ ಇದೆ ಬಟ್ ಕಲರ್ ಚೇಂಜು. ಬ್ರ್ಯಾಂಡ್ ಬಂದು ಬರ್ಬೆರಿ ಆ್ಯಂಡ್ ಇದು ಬೇರೆ ಥರ ತೊಗೊಂಡಿದ್ದಾರೆ. ಸೊ ಒಟ್ಟು 3 ಶರ್ಟ್ನ ತೊಗೊಂಡಿದ್ದಾರೆ ಅವರು. ಸೊ ನನಗೂ ಇಷ್ಟ ಆಯಿತು. ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಅಂದ್ಕೊಂಡೆ ಟ್ರೈಪೋರ್ಡ್ಗೆ ಫೋನ್ನ ಫಿಕ್ಸ್ ಮಾಡಿಬಿಟ್ಟು ಆನ್ ಅಲ್ಲಿದೆ ಅಂತ ಹೇಳಿ ನನ್ನ ಪಾಡ್ ನಾನು ಪೂಜೆ ಎಲ್ಲ ಮಾಡ್ತಾ ಇದ್ದೆ. ಬಟ್ ಯಾವುದೋ ಗ್ಯಾನ್ದಲ್ಲಿ ನೋಡ್ತೀನಿ ನಾನು ಕ್ಯಾಮ್ರಾ ಆನೇ ಮಾಡಿಲ್ಲ. ಸೊ ಅದಾದಮೇಲೆ ನಾನು ಮತ್ತೆ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದರೆ ನಾನು ಇವತ್ತು ಪೂಜೆ ಮಾಡಿದೆ, ಅಮ್ಮ ಮನೆಯೆಲ್ಲ ಒರೆಸ್ಕೊಟ್ಟಿದ್ರು. ಸೊ ನಾನೇ ಇದ್ದು ಬೆಳಿಗ್ಗೆ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿದೆ. ಇವತ್ತು ಮಹಿ ಬರ್ಡೇ ಆಗಿರೋದ್ರಿಂದ April 24 ಮಹಿ ಬರ್ತಡೇ, ಹಾಗಾಗಿ ನಾನು ಏನಾದರೂ ಫುಡ್ ಪ್ರಿಪೇರ್ ಮಾಡೋಣ ಅಂತ ಹೇಳಿ. ನಾನು ಅಡುಗೆ ಮಾಡಬೇಕು ಅಂದರೆ ನಾನು ತಣ್ಣೀರು ಮುಟ್ಟಲೇಬೇಕು, ಹಾಗಾಗಿ ನಾನು ತಣ್ಣೀರು ಮುಟ್ಟಬೇಕು ಅಂದರೆ ಪೂಜೆ ಮಾಡಬೇಕು, ಗಂಗೆ ಪೂಜೆ. ಸೊ ನೋಡ್ತಿರ್ಬೋದು ಇಲ್ಲಿ ಗಂಗೆ ಪೂಜೆ ಎಲ್ಲ ಮಾಡಿದ್ದೀನಿ ನಾನು, ಎಲೆ ಅಡಿಕೆ ಹೂವು ಅದನ್ನೆಲ್ಲ ಇಟ್ಬಿಟ್ಟು. ಮಾಮೂಲಿ ಗಂಗೆ ಪೂಜೆ ಯಾವ ರೀತಿ ಮಾಡ್ತಾರೆ ಬಾಣ್ತಿರೋ ಅದನ್ನೆಲ್ಲ ಮಾಡಿದ್ದೀನಿ. ಸೊ ನಾನಿಲ್ಲಿ 3 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಗಂಗೆ ಪೂಜೆ ಮಾಡ್ತಾರೆ. ಒಬ್ಬೊಬ್ಬರು 5 ತಿಂಗಳು ಮಾಡ್ತಾರೆ, ಒಬ್ಬೊಬ್ಬರು 9 ತಿಂಗಳು, ಒಬ್ಬೊಬ್ಬರು 1 ವರ್ಷಕ್ಕೆ ಗಂಗೆ ಪೂಜೆ ಮಾಡ್ತಾರೆ. ನಾನಿಲ್ಲಿ ಮಹಿಗೋಸ್ಕರ 3 ತಿಂಗಳಿಗೇ ತಣ್ಣೀರನ್ನ ಮುಟ್ಟಿ ಗಂಗೆ ಪೂಜೆ ಮಾಡಿದ್ದೀನಿ. ನನಗೆ ಏನೇ ಆದರೂ ಶೀತ ಆಗಿರ್ಬೋದು, ಜ್ವರ, ನೆಗಡಿ, ಕೆಮ್ಮು ಏನೇ ಆದರೂ ಅದನ್ನು ನೀನೇ ನೋಡ್ಕೊಳ್ಳೋ ತಾಯಿ ಅಂತ ಹೇಳಿ ನೀರನ್ನ ಮುಟ್ಟಿ ನಮಸ್ಕಾರ ಮಾಡಿ ಪೂಜೆ ಮುಗೀತು. ಅದಾದಮೇಲೆ ನಾನು ನೋಡ್ತಿರ್ಬೋದು ಬಿಸಿಲು ಯಾವ ರೀತಿ ಇದೆ ಅಂತ. ಸೊ ಅಕ್ಕ ಬಂದು ಅಕ್ಕ ಪಾಪುನ ಜೊತೆ ಆಟ ಆಡ್ಕೊಂಡಿದ್ಲು. ಸೊ ಪಾಪುನ ಯಾರಾದರೂ ಎತ್ಕೊಂಡ್ರೆ ನಾನು ಅಡುಗೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಸೊ ಬೆಳಿಗ್ಗೆ ಅಮ್ಮ ಟಿಫನ್ಗೆ ಚಿತ್ರಾನ್ನ ಏನೋ ಮಾಡಿದರು, ಟಿಫನ್ನೆಲ್ಲ ತಿಂದುಬಿಟ್ಟು ಪಾಪುಗೆ ಸ್ವಲ್ಪ ಫೀಡ್ ಮಾಡಿ ಅವನ್ನ ಮಲ್ಕೊಬಿಟ್ರೆ ನನಗೆ ಆರಾಮ ಅನಿಸುತ್ತೆ ಅಂತ ಹೇಳಿ. ಸೊ ಅವನಿಗೆ ಫೀಡ್ ಮಾಡಿ ಮಲಗಿಸಿದ್ದೆ. ನೋಡ್ತಿರ್ಬೋದು ಅವನು ಆರಾಮಾಗಿ ಮಲ್ಕೊಂಡಿದ್ದಾನೆ. ಅಷ್ಟರಲ್ಲಿಗೆ ನಾನು ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ. ಈ ವ್ಲಾಗ್ ತುಂಬ ಲೆಂತ್ ಆಗಿರೋದ್ರಿಂದ ನೆಕ್ಸ್ಟು ಮಹಿ ಬರ್ಡೇ ವ್ಲಾಗ್ ಯಾವ ರೀತಿ ಸೆಲೆಬ್ರೇಟ್ ಮಾಡಿದೆ ಆ್ಯಂಡ್ ಏನೇನೆಲ್ಲ ಅಡುಗೆ ಮಾಡಿದೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ.
ಪಾಪು ಮಲ್ಕೊಂಡಿದ್ನಲ್ವಾ, ಸೊ ಹಾಗಾಗಿ ತುಂಬ ದಿನ ಆದಮೇಲೆ ಒಂದು ರೀಲ್ಸ್ ಮಾಡ್ತಾ ಇದ್ದೆ. ಸೊ ಅದನ್ನು ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಅದಷ್ಟು ಬೇಗ ಸಿಗೋಣ. ಲವ್ ಯು ಆಲ್, ಬೈ ಬೈ, ಟೇಕ್ ಕೇರ್, ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್. ಬರೀ ಬರೀ ಜಾಗ ಮಾಡ್ತೀನಿ.